ಕರೆಂಟ್ ಕೊಡು, ಕರೆಂಟ್ ಕೊಡು ಅಷ್ಟೇ. ಏನ್ ಕರೆಂಟು, ಯಾತ ಕೊಡ್ತೀರ ನೀವು? ಒಬ್ಬ ಬಾರ್ ಹುಡುಗನ ಕೊಳತೂರಿನಿಂದ ಕರ್ಕೊಂಬಂದು ಅವನಿಗೆ ಮರ್ಮಾಂಗಕ್ಕೆ ಕೊಟ್ಟು ಅವನ ಗಂಡಸೇ ಅಲ್ದಂಗೆ ಮಾಡಿಬಿಟ್ರಿ. ಕರ್ಕೊಂಡ್ರು, ಹೋದ್ರು ಶಂಕರ್ ಮನೆಯಲ್ಲಿ ಒಡೆದ್ರು. ಒಡೆದುವಾಗ ಇವನ ಬಾಡಿ ಹತ್ರ ಒಂದು ಗನ್ ಇಟ್ಟು ಫೋಟೋ ತೆಗೆದಿದ್ದಾರೆ. ಆ ಗನ್ನನ್ನು ಎತ್ತಿ ಒಂದು ಮರಕ್ಕೆ ನಿಲ್ಲಿಸ್ಬಿಟ್ಟು ಇವರು ಅದನ್ನೆಲ್ಲ ಬಾಡಿಗಳನ್ನ ಹೀಗೆ, ಈಗ ಮೂರು ಬಾಡಿ, ಈಗ ಮೂರು ಬಾಡಿ, ಈಗ ಮೂರು ಬಾಡಿ, ಲಾಸ್ಟ್ಗೆ ಒಂದು ಬಾಡಿ ಉಳಿತಲ್ಲ, ಆರು ಬಾಡಿ ಅಲ್ಲದೇ ಅದನ್ನು ಅಡ್ಡ ಮನಗಿಸ್ಬಿಟ್ಟು ಸೌದೆ ಜೋಡಿಸಿ ಬೆಂಕಿ ಹಚ್ಚಿದ್ರು. ಆ ಬಸ್ಸಲ್ಲಿ ಆ ವ್ಯಕ್ತಿ ಇಳಿದ, ನಾವು ಮೊದಲೇ ಫೋಟೋ ನೋಡಿರೋದ್ರಿಂದ ಅವನ್ನ ಗುರುತಿಡಿದು ಅವನ ಹಿಂದೆ ಫಾಲೋ ಮಾಡಿದೊ. ಇದರಲ್ಲಿ ಹೆಸರು, ಯಾರ್ಯಾರು ಹೋಗಿದ್ರು ಎಲ್ಲ ಡೀಟೇಲ್ ಇದೆ. ಈಗ ಕೆಲವೊಬ್ರು ಆರೋಪ ಮಾಡ್ತಾರೆ ನಮಗೆ ಕೆಲವೊಂದು ಎನ್ಕೌಂಟ್ರು ಪ್ರೆಸ್ ಅಲ್ಲಿ ಬಂದಿದ್ದು ನಾವು ಇಷ್ಟು ಜನ ಹೊಡೆದು. ಹೌದು, ನಿಜ 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 ಅದು. ಇನ್ನು ಉಳಿದಿದ್ದನ್ನ ಎಷ್ಟೋ ಎನ್ಕೌಂಟರ್ ಆಗಿ ಹೆಣ ಸುಟ್ಟಾಕಿದಾರೆ ಅಂತ. ಹೌದು, ಅದು ನಿಜ. ಅದು ಅದು ಹೇಗೆ ಅಂದ್ರೆ, ಈಗ ರಾಮಾಪುರದಲ್ಲಿ ಮೀಸೆ ಮಾದಯ್ಯನ ಹಿಡಿದ್ರು, ಪುಡಸಲ್ನಾಥದ ಮೀಸೆ ಮಾದಯ್ಯ. ಅವನು ವೀರಪ್ಪನಿಗೆ ರೈಟ್ ಹ್ಯಾಂಡು. ಪುಡಸಲ್ನಾಥ ಅಂತ ಒಂದು ಊರು, ನಾಗಮಲೆಗೆ ಹೋಗ್ತಾ ದಾರಿನಲ್ಲಿ ಸಿಗುತ್ತೆ. ಆ ಊರಿನಲ್ಲಿ ಮೀಸೆ ಮಾದಯ್ಯ ಅಂತ ಇದಾನಲ್ಲಿ, ಅವನ ಹತ್ರ ವೀರಪ್ಪ ಕೊಟ್ಟಿರೋ ಗನ್ ಇತ್ತು, ಮೊದಲೋಡು ಕುಟ್ಟೊಡಿಯೋದು. ಆ ಗನ್ನನ್ನು ನಾವು ರಿಕವರಿ ಮಾಡಿದೋ, ರಿಕವರಿ ಮಾಡಿ ಮಡಿಗಾಳ್ ಸಾಹೇಬ್ರ ಹತ್ರ ನಿಲ್ಲಿಸ್ತೋ. ಇವನೇ ಸರ್ ಮೀಸೆ ಮಾದಯ್ಯ, ನೋಡಿ ಗನ್ ಇತ್ತು ಅಂತ. ಅವರು ಒಂಥರ ಮಾನವೀಯತೆ ಮತ್ತು ಅವರ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಮಡಿಯಾಳ್ ಸಾಹೇಬರು ಡ್ಯೂಟಿ ಮಾಡಿಲ್ಲ, ಈಗ ರಿಟೈರ್ಡ್ ಆಗಿ ಚೆನ್ನಾಗಿದ್ದಾರೆ, ದೇವರು ಅವ್ರಿಗೆ ಇನ್ನೂ ಆಯಸ್ಸು ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಅವರು ಒಂದೇ ಮಾತು ಹೇಳಿದ್ರು, ವೀರಪ್ಪನ ಡ್ಯಾಮ್ ಕೆಳಗಡೆ ಇರುವಂಥ ಆಸ್ತಿನ, ಅವನದು ಎಷ್ಟು ಆಸ್ತಿ ಇದೆಯೋ ಜಮೀನು ಅಷ್ಟನ್ನು ನಿನಗೆ ಬರೆಸ್ಕೊಡ್ತೀನಿ, ನಮಗೆ ಪಕ್ಕ ಇನ್ಫಾರ್ಮೇಷನ್ ಕೊಡು ಕೊಡು, ನೀನು ಇನ್ನು ಮುಂದೆ ವೀರಪ್ಪನಿಗೆ ಸಪೋರ್ಟ್ ಮಾಡೋಕೆ ಹೋಗ್ಬೇಡ, ನಮಗೆ ಸಪೋರ್ಟ್ ಮಾಡು. ಯಾಕೆಂದರೆ ನಿನಗೆ ಫುಲ್ಲು ಎಲ್ಲ ಗೊತ್ತು, ವೀರಪ್ಪ ಎಲ್ಲಿರ್ತಾನೆ, ಈಗ ಎಲ್ಲಿದ್ದಾನೆ ಅಂತ ಅಂತ ಕೇಳಿದ್ರು ಹೇಳ್ತೀಯಾ ನೀನು? ಆ ಸ್ಟೇಜ್ನಲ್ಲಿ ಇದೆಯಾ? ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ವೀರಪ್ಪನ ಆಸ್ತಿನ ನಿನಗೆ ಬರೆಸ್ಕೊಟ್ಬಿಡ್ತೀನಿ ಗೌರ್ಮೆಂಟ್ ಕಡೆಯಿಂದ, ನೀನು ನಮಗೆ ಡೈರೆಕ್ಷನ್ ಕೊಡು ಅಂತ ಅಂದ್ಬಿಟ್ಟು ಹೇಳಿ ಕಳಿಸಿದ್ರು. ಕಳಿಸಿ ಸುಮಾರು ಮಡಿಯಾಳ್ ಸಾಹೇಬರಾಯಿತು, ಅಜಯ್ ಕುಮಾರ್ ಸಿಂಗ್ ಸಾಹೇಬರು ಬಂದು ಹೋದರು, ಸಾಹೇಬರು ಬಂದರು. ಅವರಿಗೆ ಈ ಹೆಡ್ ಕಾನ್ಸ್ಟೇಬಲ್ಗೂ ಮತ್ತು ಈ ಮಲ್ಲು ಅನ್ನೋರ ಮೇಲೆ ಭಾಳ ಅಭಿಮಾನ. ಯಾಕೆಂದರೆ ನಾವು ವೀರಪ್ಪನ ಹಿಡಿಕೆ ಅಂತ ನಾನು ವಾಲಂಟ್ರಿಯಾಗಿ ಹೋಗಿದ್ರು, ನಾವು ವೀರಪ್ಪನ ಹಿಡಿಯೋಕೆ ಅಂತ ಅಲ್ಲ ಅಂದ್ಬಿಟ್ಟು ನನ್ನ ಮನಸ್ಸಲ್ಲಿ ಭಾವನೆ ಬಂದ್ಬಿಡ್ತು ಎರಡು ತಿಂಗಳಿಗೇನೆ. ಯಾಕೆಂದರೆ ಅವನು ಯಾವುದೋ ಕಡೆ ಇದ್ದಾನೆ ಅಂದರೆ ಇನ್ನೊಂದು ಕಡೆಗೆ ತೋರಿಸೋದು, ಇದೆಲ್ಲ ಮಾಡೋಕ್ಕೆ ಶುರು ಮಾಡಿದ್ರು. ಒಂದು ಈ ಮೀಸೆ ಮಾದಯ್ಯನ ರಾಮಾಪುರದಲ್ಲಿ ಇಳಿದ್ರು. ರಾಮಾಪುರದಲ್ಲಿ ಹೋಗಿ ಒಂದು ಆರೇಳು ಜನ ಪೊಲೀಸ್ನವ್ರು ಸೇರಿ ಅವನು ಇದ್ದ ಮನೆಯಲ್ಲಿ ಕವರ್ ಮಾಡಿ ಹಿಡಿದ್ರು. ಅವನು ಬೇರೆಯವ್ರ ಮನೆಯಲ್ಲೇ ಹೊತ್ಕೊಂಡಿದ್ದ. ಹಿಡಿದು ಅವನ್ನ ತಗೊಬಂದ್ರು, ವರ್ಕ್ಶಾಪ್ನಲ್ಲಿ ಹಾಕಿದ್ರು, ಅವನಿಗೂ ವರ್ಕ್ ಮಾಡಿ ಏನೇನೋ ಮಾಡಿದ್ರು. ವರ್ಕ್ಶಾಪ್ ಅಂದಮೇಲೆ ನೀವೇ ತಿಳ್ಕೊಂಬಿಡಿ, ಹಿಂದೆ ನಾನು ವಿವರಿಸಿದ್ದೀನಿ. ಆ ವರ್ಕ್ಶಾಪ್ನಲ್ಲಿ ಏನೇನು ಮಾಡಿದ್ರೋ ಗೊತ್ತಿಲ್ಲ. ಲಾಸ್ಟ್ಗೆ ಅವನ್ನ ಪಾಲಾರ್ ಕ್ಯಾಂಪ್ಗೆ ಕರ್ಕೊಬಂದ್ರು, ಅವನ ಜೊತೆ ಇನ್ನೂ ಒಂದು ಐದಾರು ಜನ, ಒಟ್ಟು ಏಳು ಜನ ಅಲ್ಲಿ ಕರ್ಕೊಬಂದು. ಶಂಕರಮಲೆ ಅಂತ ಇದೆ, ಅಲ್ಲಿಂದ ಪಾಲಾರಿಂದ ಒಂದು 6 ಕಿಲೋಮೀಟ್ರ್ ಇರ್ಬೋದು. ಅಲ್ಲಿಗೆ ನಡ್ಸ್ಕೊಂಡು ಕರ್ಕೊಂಡು ಹೋದ್ರು ಇವ್ರನ್ನ. 7 ಜನನು ಎನ್ಕೌಂಟ್ರ್ ಮಾಡಿದ್ರು. ಕರ್ಕೊಂಡು ಈ ವರ್ಕ್ಶಾಪ್ನಲ್ಲಿದ್ದವರು ಇವನ ಜೊತೆಗೆ ಒಂದು ಇನ್ನೊಂದು 6 ಜನ ಸೇರಿಸಿದ್ರು. ಕರ್ಕೊಂಡ್ರು, ಹೋದ್ರು ಶಂಕರ್ ಮನೆಯಲ್ಲಿ ಒಡೆದ್ರು. ಒಡೆದುವಾಗ ಇವನ ಬಾಡಿ ಹತ್ರ ಒಂದು ಗನ್ ಇಟ್ಟು ಫೋಟೋ ತೆಗೆದಿದ್ದಾರೆ. ಆ ಗನ್ನನ್ನು ಎತ್ತಿ ಒಂದು ಮರಕ್ಕೆ ನಿಲ್ಲಿಸ್ಬಿಟ್ಟು ಇವರು ಅದನ್ನೆಲ್ಲ ಬಾಡಿಗಳನ್ನ ಹೀಗೆ, ಈಗ ಮೂರು ಬಾಡಿ, ಈಗ ಮೂರು ಬಾಡಿ, ಈಗ ಮೂರು ಬಾಡಿ, ಲಾಸ್ಟ್ಗೆ ಒಂದು ಬಾಡಿ ಉಳಿತಲ್ಲ, 6 ಬಾಡಿ ಅಲ್ಲದೇ ಅದನ್ನು ಅಡ್ಡ ಮನಗಿಸ್ಬಿಟ್ಟು ಸೌದೆ ಜೋಡಿಸಿ ಬೆಂಕಿ ಹಚ್ಚಿದ್ರು. ಇದು ಹೆಂಗೆ ಸರ್, ಇದು ಇಂಥವು ಬೇಕಾದಷ್ಟು ಆಗವೆ, ಹೆಂಗಸರ ಮೇಲೆ ದೌರ್ಜನ್ಯಗಳಾಗವೆ, ಹೆಂಗಸರ ಮೈ ಮೇಲೆ ಇದ್ದು ಒಡವೆನಾ? ಇದುವರೆಗೂ ಅವ್ರಿಗೂ ಕೊಟ್ಟಿಲ್ಲ, ಲೆಕ್ಕನೂ ತೋರಿಸಿಲ್ಲ. ಲಕ್ಷಾಂತರ ರೂಪಾಯಿ ನೋಡುವೆ, ಅಷ್ಟು ಡೀಟೇಲ್ ಕೊಡ್ತೀನಿ, ಯಾರ್ಯಾರ್ದು ಎಷ್ಟೆಷ್ಟು ಒಡವೆ ಅಂತ. ಮೈ ಮೇಲೆ ಇದ್ದದ್ದು 2-3 ಲಕ್ಷ ರೂಪಾಯಿ ನೋಡುವೆ. ಅವಳದೊಂದು ಲಾಂಗ್ ಚೈನು ಇವತ್ತು 4 ಲಕ್ಷದ ಮೇಲೆ, ಅಷ್ಟು ತೂಕವಾದಂಥ ಚೈನು ನಾನು ಕಣ್ಣಲ್ಲಿ ನೋಡಿದ್ದೆ. ಚೆಲುವಿ ಅವಳು ವೀರಪ್ಪನ ಗ್ಯಾಂಗ್ನವನ್ನ ಹೆಂಡ್ತಿ. ಲಕ್ಷ್ಮಿ ಅನ್ನೋಳು ಅವಳು ವೀರಪ್ಪನ ಗ್ಯಾಂಗ್ನವನ್ನ ಹೆಂಡ್ತಿ. ನಾನೇ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಒಂದು ಹೆಂಗಸನ ಒಡವೆ ಆಗಲಿ, ಇಲ್ಲ ನಾನು ಹಿಡ್ಕೊಬಂದ ಗಂಡಸರದು ವಾಚು ಚೈನ್ ಆಗಲಿ, ಇದುವರೆಗೆ ನೀವೂ ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಯಾಕೆ ಅವ್ರು ಒಡವೆ ಕಟ್ಕೊಂಡು ನಿಮ್ಗೇನಾಗಬೇಕು, ನೀವು ಕೊಡಬೇಕಾಗಿತ್ತು ಅದನ್ನು. ವನಸುಂದರಿ ಅವಳು, ವಿಶ್ವ ಸುಂದರಿ ಸ್ಪರ್ಧೆಗೆ ನಿಲ್ಲಿಸ್ಬಿಟ್ರೆ ಅವಳನ್ನ ಚಾಲೆಂಜ್ ಮಾಡೋರೆ ಇಲ್ಲ. ಆ ಥರ ಇದ್ದ ಹೆಂಗಸನ್ನ ಕರೆಂಟ್ ಕೊಟ್ಟು ಅವಳ ರೂಪನೇ ಅದಗೆಡಿಸಿ, ನೀವು ಹೊಟ್ಟೆ ಊಟ ಕೊಡದೆ ಎಮ್ಮನ ನೊಂದಿಸಿ ಕೊನೆಗೆ ಒಂದು 6 ತಿಂಗಳು ಬಿಟ್ಟು ನೀವು ಜೈಲು ಕಳಿಸಿದ್ರಲ್ಲ, ನಿಮ್ಮದು ಯಾವ ಮನುಷ್ಯತ್ವ ಇದೆ? 24 ಅವರ್ಸ್ ಒಳಗಡೆ ಅವನ್ನ ಕೋರ್ಟಿಗೆ ಸರೆಂಡರ್ ಮಾಡಬೇಕು. ಅವ್ರು ಜೈಲಿಗೆ ಬಿಡ್ತಾರೋ ಇಲ್ಲ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೋ ಅದು ಮುಂದಿನ ಇದು. ನೀವು ಹೆಂಗೆ 6 ತಿಂಗಳು 3 ತಿಂಗಳು ಹಿಂಗೆ ಇಟ್ಕೊಳ್ಳೋದು, ತಗೊಂಡೋಗೋದು, ಕಾಡಿನಲ್ಲಿ ಒಡೆದಾಕೋದು? ಈಗ ನಾನು ಇಳ್ಕೊಬಂದ ಕೋಟೆ ಇವ್ರ ಮಣಿ ವೀರಪ್ಪನ ಗ್ಯಾಂಗನ್ನು ತೋರಿಸ್ತಾ, ಅದರಲ್ಲಿ NS ಮಣಿನ ದಿಲೀಪ್ ಕುಮಾರ್ ಅನ್ನೋನು ಒಡೆದಾಕ್ದ. ದಿಲೀಪ್ ಕುಮಾರ್ಗೂ
ರಿವಾರ್ಡ್ ಕೊಟ್ರಿ, ನನ್ಗೆ ಯಾಕೆ ರಿವಾರ್ಡ್ ಕೊಟ್ರಿ, ಇವನು ಎಮ್ ಎಸ್ ಮಣಿನ ಹೊಡೆದಾಗ್ತಾ ಅಂದ ಅಂದ್ಬಿಟ್ಟು, ಇದು ತಪ್ಪಲ್ವಾ? ಹೊಡೆದವನಿಗೆ ಯಾರಿಗೋ ಕೊಡಿ. ನೀವು ಜಾತಿನ ಮುಂದಿಟ್ಕೊಂಡು ಇನ್ಸ್ಪೆಕ್ಟರ್ಗಳಿಗೆ, ಡಿ ಎಸ್ ಪಿಗಳಿಗೆ, ಇಂಥವ್ರಿಗೇನೇ ಕೊಟ್ಟರೆ. ಇವಾಗ ರಾಮಾಪುರದ ಇನ್ಸ್ಪೆಕ್ಟ್ರು ಆಕ್ಚುಲಿ ನನಗೆ ಅಣ್ಣ ಅಂತ ಹೇಳ್ಕೊಂಡು ಬಾಲ ಹಿಡ್ಕೊಂಡ, ಅವನಿಗೆ ರಿವಾರ್ಡ್ಗಳು. ಈಗಲೂ ಮದುವೆ ಫಂಕ್ಷನ್ಗಳಲ್ಲಿ, ಸುಮಾರು ಫಂಕ್ಷನ್ಗಳಲ್ಲಿ ಸಿಗ್ತಾ ಇರ್ತಾನೆ, ಮಾತಾಡಲ್ಲ, ನಾನು ನೋಡ್ಬಿಟ್ರೆ ಆ ಕಡೆ ತಿರ್ಕೊಂಡು ಹೊರಟೋಗ್ತಾನೆ. ಯಾಕೆ ಬೇಕು ಇದು? ಎಲ್ಲ ಕ್ಯಾಸ್ಟು ಮಾಡಿದ್ರು, ಎಲ್ರಿಗೂ ಕೊಡಿ ರಿವಾರ್ಡು. ಯಾರ್ಯಾರು ಕೆಲಸ ಮಾಡೋರು ಯಾರು ಕೊಡಿ. ಈಗ ನನ್ನ ರಿವಾರ್ಡನ್ನ ನೀವು ಯಾರು ಕೊಟ್ಟಿದ್ದೀರಾ? ಕೋಟೆ ಇವ್ರಮಣಿನ. ಆಮೇಲೆ ಈ ನನಗೆ ಯಾರು ಸಪೋರ್ಟ್ ಮಾಡಿದ್ರು? ಕೋಟೆ ಇವ್ರನ್ನವರು, ಮಾದಯ್ಯ, ಗುರುಸ್ವಾಮಿ, ಊರ್ಗೌಂಡ್ರು, ಕಾವೇರಮ್ಮ, ಇವರೆಲ್ಲ ಸಪೋರ್ಟ್ ಮಾಡಿದ್ರು. ಇವ್ರಿಗೆ ಕರೆಸಿ 500 ರೂಪಾಯಿ ರಿವಾರ್ಡ್ ಕೊಟ್ರಿ. ತಿರ್ಗಾ ನಾನು ವಾಪಸ್ ಬಂದ ಮೇಲೆ ನಾನು ಕೋರ್ಟ್ ಕೇಸ್ ಹಾಕಿದಾಗ, ಇವ್ರನ್ನ 3 ಜನನ ಮೈಸೂರಿಗೆ ಕರ್ಕೊಂಡೋಗಿ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸಿ, ನಾವು ಇಡಲಿಲ್ಲ, ಪುಟ್ಟಾಚಾರಿಗೆ ನಾವು ಯಾರು ತೋರಿಸ್ಲೇ ಇಲ್ಲ ಅಂದ್ಬಿಟ್ಟು ಸುಳ್ಳು ಸ್ಟೇಟ್ಮೆಂಟನ್ನು ಹೈಕೋರ್ಟ್ಗೆ ಕೊಟ್ರಿ. ಅವರೇ 3 ಜನನೂ ಬಂದು ಮತ್ತೆ ಕೇಸ್ ಹಾಕಿದ್ರು ಅದೇ ಹೈಕೋರ್ಟ್ನಲ್ಲಿ. ಇಷ್ಟೆಲ್ಲ ಆಗಿದ್ರೂ ನೀವು ಎಚ್ಚೆತ್ಕೊಳ್ಳಿಲ್ಲ ಅಂತ ಅಂದರೆ ಅದೇಂಗೆ ಮುತ್ತಲಕ್ಷ್ಮಿ ನೀವು ಕರೆಂಟ್ ಕೊಟ್ರಿ? ಅದನ್ನು ನಾನು ನೋಡ್ಬೇಕಾಗಿತ್ತಾ? ನನಗೆ ಕರ್ಕೊಂಡೋಗಿ ಏಯ್ ನೋಡ ಒಳಗಡೆ ಅಂತ ಹೇಳ್ತೀರಾ? ನೋಡ್ಬಿಟ್ಟು ನಾನೇ ಬೇಜಾರಾಗಿ ಬಂದ್ಬಿಟ್ಟೆ. ಅವಳು ಒಂದು ನನ್ನ ತಾಯಿ ಇದ್ದಂಗೆ, ಇಲ್ಲ ನನಗೆ ವಯಸ್ಸಿನಲ್ಲಿ ಚಿಕ್ಕವಳಾಗಿದ್ರೆ ನನ್ನ ತಂಗಿ ಇದ್ದಂಗೆ. ನೀವು ಹೆಂಗೆ ಮಾಡಿದ್ರಿ ಆ ಕೆಲಸನ? ಅವ್ರು ಇದ್ದ ಕಡೆ ಕರೆಂಟೇ ಗಟ್ಟಿ, ಇನ್ಯಾವುದೂ ಟಾರ್ಚರ್ ಇಲ್ಲ. ಕರೆಂಟ್ ಕೊಡು, ಕರೆಂಟ್ ಕೊಡು ಅಷ್ಟೇ. ಏನು ಕರೆಂಟು ಯಾತ ಕೊಡ್ತೀರಾ ನೀವು? ಒಬ್ಬ ಬಾರ್ ಹುಡುಗನ ಕೊಳತೂರಿನಿಂದ ಕರ್ಕೊಂಬಂದು ಅವನಿಗೆ ಮರ್ಮಾಂಗಕ್ಕೆ ಕೊಟ್ಟು ಅವನ್ನ ಗಂಡಸೇ ಅಲ್ದಂಗೆ ಮಾಡಿಬಿಟ್ರಿ. ಬಾರ್ನವನು ಕೊಳತೂರಿನಲ್ಲೇ ಇದೆ, ಬಾರ್ ಇದೆ ಸರ್ಕಲ್ನಲ್ಲೇ, ಬಾರ್ ಇದೆ ಅವನದು. ಕೊಳತೂರು ತಮಿಳ್ನಾಡಲ್ಲ? ಹೌದು. ಅಲ್ಲಿ ಬಾರ್ ಇದೆನಾ? ಅವಾಗಿತ್ತು ಸರ್. ಏನು ಬಾರ್ ಹಿಂದೆ ಬೇಕು ಇವ್ರಿಗೆ? ಕೆಲವ್ರಿಗೆ ಅವನು ತರಿಸ್ಕೊಡ್ತಿದ್ದ ಪಾಪ. ಅವಾಗಿತ್ತು, ಇವಾಗ ಬಾರ್ ಇಲ್ಲ ಅಂತ ಕಾಣುತ್ತೆ. ನಾನಂತೂ ನೋಡಿಲ್ಲ. ಅವಾಗಿತ್ತು ಬಾರು, ಯಾಕೆಂದ್ರೆ ಆ ಬಾರ್ನ ಒಳಗಡೆನೆ ಹೋಗಿ ನಾನೇ ಕರ್ಕೊಂಬಂದದ್ದು ಅವನ್ನ ಕೊಳತೂರಿನಲ್ಲಿ. ಬಾರು, ನಮ್ಮ ಆಫೀಸರ್ ಕರೀತಾ ಇದ್ರೆ ಬಂದ. ಅವನು ಸೈಲೆಂಟ್ ಆಗಿ, ಒಳ್ಳೆ ಹುಡುಗ, ನೀನು ಜಿಲಿಟಿನು ವೈರ್ ಎಲ್ಲ ಸಪ್ಲೈ ಮಾಡಿದ್ಯಾ, ನಿನಗೆ ನೀವು ಒಪ್ಕೋ ಅಂದ. ಏನು ಒಪ್ಕೋ ಅಂತಾರೆ? ನಿಜ ಇದ್ರೆ ಒಪ್ಕೋತಾರೆ ಅವರು. ಇವ್ರು ಟಾರ್ಚರ್ಗೆ ನೋಡ್ಬಿಟ್ಟೇನೆ ಇನ್ನೊಬ್ಬನಿಗೆ ಟಾರ್ಚರ್ ಕೊಡ್ತಾರೆ ನೋಡ್ಬಿಟ್ಟೆ ಎದ್ರಕೊಂಡು ಹೇಳ್ಬಿಡ್ತಾರೆ. ಇವನು ಇಲ್ಲ ಅಂತ ಸಾಧನೆ ಮಾಡ್ದ. ಕೊನೆಗೆ ಇಲ್ಲ ಅಂದ್ರೂ ಇವ್ರು ಕೇಳಲಿಲ್ಲ, ಇಲ್ಲ ನೀನು ಒಪ್ಕೊಳ್ಳೇಬೇಕು ಇದನ್ನ ಅಂತ. ಇವನಿಗೆ ಯಾವಾಗ ಹಗ್ಗ ಹಾಕ್ಬಿಟ್ಟು ಮೇಲಕ್ಕೆ ಎತ್ತಿದ್ರು, ಈ ಇದಕ್ಕೆ ಹಗ್ಗ ಹಾಕಿ ಮೇಲೆ ಎತ್ಬಿಟ್ಟು 2 ಕಾಲನ್ನು ಆ ಕಡೆ ಈ ಕಡೆ ಕಟ್ಟಿ ಅವನ ಮರ್ಮಾಂಗಕ್ಕೆ ಕ್ಲಿಪ್ ಇಟ್ಟು ಕರೆಂಟ್ ಕೊಟ್ಟರು. ಸರ್, ಆ ಗುಟ್ಟದ ಮಕ್ಕಳದು ಏನಿತ್ತೋ ಮರ್ಮಾಂಗ ಆ ಸೈಜಿಗೆ ಬಂದ್ಬಿಡ್ತದು. ಅದನ್ನ ನೋಡಿ ನಮಗೆ ಬೇಜಾರಾಯಿತು. ವಿಧಿ ಇಲ್ಲ, ನೀವು ಹೋಗ್ರೆ ಆಚೆಗೆ ಏನ್ಬಿಟ್ರು. ಆಮೇಲೆ ನಾವು ಕಳಿಸ್ಬಿಟ್ಟು ಆಮೇಲೆ ಅವನು ನನ್ನೇ ನೋಡ್ತಾನೆ, ಕೈ ಮುಗಿದ್ಬಿಟ್ಟೆ ನಾನು. ತಪ್ಪಾಯಿತು, ನಾನು ಮಾಡಿದ್ದು ತಪ್ಪು. ನಾನು ಕರ್ಕೊಬಂದದ್ದೇ ಒಂದು ದೊಡ್ಡ ತಪ್ಪು. ಇವನ ಇದಾನೆ ಇಲ್ಲ ಅನ್ನೋದನ್ನು ನಾನೇ ಅಲ್ಲಿ ಎನ್ಕ್ವೈರಿ ಮಾಡ್ಬೋದಿತ್ತು ಅಂತ ಮನಸ್ಸಲ್ಲಿ ನಾನು ಅಂದ್ಕೊಂಡು ಅವನಿಗೆ ಕೈ ಮುಗಿದ್ಬಿಟ್ಟೆ. ಬಂದ್ಬಿಟ್ಟೆ, ತಿರ್ಗಾ ಅವನ ಮುಖ ನೋಡಲಿಲ್ಲ. ಅವನು ಜೈಲಿಗೆ ಹೋದಾಗಲೇ ನೋಡಿದ್ದು ಅವನು. ನೀವು ಟಾಡಾ ಮೇಲೆ ಫಿಟ್ ಮಾಡಿದೆ ಇಷ್ಟು ಮಾಡಿದೆ ಅಷ್ಟು ಮಾಡಿದೆ ಅಂದ್ಬಿಟ್ಟು ಲಿಸ್ಟ್ಗಳನ್ನ ಕೊಡ್ತಲೇ ಇದ್ದೀರಾ? ಏನೋ ಈಗ ಮದುವೆ ಆಗಿದೆ ಅಂತೆ, ಏನೋ ಮಾಡ್ಕೊಂಡಿರ್ತಾರೆ ಸರ್ ಅವರು. ಈಗ ಆಯುರ್ವೇದಿಕ್ನಲ್ಲಿ ಬೇಕಾದಷ್ಟು ಮೆಡಿಷನ್ಗಳು ಬಂದಿದೆ, ಅದೇನೋ ತಗೊಂಡು ಮಾಡಿರ್ತಾನೆ. ಅವತ್ತಿನ ಪರಿಸ್ಥಿತಿನಲ್ಲಿ ಅವನು ಗಂಡಸಾಗಲಿಲ್ಲ. ಇಂಥದ್ದೆಲ್ಲ ಮಾಡಿ ನೀವು ಏನು ಸಾಧನೆ ಮಾಡಿದ್ದೀರಾ? ಎಲ್ಲ ಪೊಲೀಸ್ ಆಫೀಸರು ನಾನಾ ಥರದ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ, ನಾನು ನೋಡ್ತಲೇ ಇದ್ದೀನಿ ಮೊಬೈಲ್ನಲ್ಲಿ. ನಮಗೆ ಕಣ್ಣಲ್ಲಿ ಒಂದೊಂದ್ಸರಿ ರಕ್ತನೂ ಬಂದ್ಬಿಟ್ಟದೆ. ಅಂಥ ಸಿಚುಯೇಷನ್ನ ನಾವು ಕಣ್ಣಲ್ಲಿ ನೋಡಿದ್ದೀವಿ. ಪಾಲಾರ್ನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು, ಅದು ನಮಗೆ ಸಂಬಂಧಪಟ್ಟದ್ದಲ್ಲ, ಅದು ತಮಿಳ್ನಾಡವರು. ತಮಿಳ್ನಾಡು ಪೊಲೀಸ್ಗೆ ಅವನು ಕೊಳತೂರ ಹತ್ರ ಒಂದು ಟೆಂಟ್ ಇದೆ, ಸಿನಿಮಾ ಟೆಂಟು. ಆ ಟೆಂಟ್ನಲ್ಲಿ ಒಂದು ಬ್ಯಾನರ್ ಹಾಕಿದ್ದ, ನಿನಗೆ ತಾಕತ್ತಿದ್ರೆ, ನನ್ನನ್ನು ಎದುರಿಸ್ತೀನಿ ಅನ್ನೋ ಧೈರ್ಯ ಇದ್ದರೆ, ನೀನು ನಿಮ್ಮ ಅಪ್ಪನ ಮಗನೇ ಆಗಿದ್ದರೆ ನನ್ನನ್ನು ಬಂದು ಸಿಲ್ವೇಕಲ್ನಲ್ಲಿ ಕಾಂಟ್ಯಾಕ್ಟ್ ಮಾಡು. ಸಿಲ್ವೇಕಲ್ಲು ಅದೇ ಸರ್, ಪಾಲಾರಿಂದ ಸ್ವಲ್ಪ ಮುಂದೆ ಒಂದು 4 ಕಿಲೋಮೀಟರ್ ಜಾಸ್ತಿ, 10 ಕಿಲೋಮೀಟರ್ ಆಗುತ್ತೆ. ಇಲ್ಲ ಇಲ್ಲ, ಕರ್ನಾಟಕ ಸಿಲ್ಬೇಕಲ್ಲಿ ಅಂದ್ಬಿಟ್ಟು ಅಲ್ಲಿಗೆ ಬಾ ಅಂತ ಅಂದ್ಬಿಟ್ಟು. ಇವನು ಅಲ್ಲಿಗೆ ಬಾ ಅಂತ ಬ್ಯಾನರ್ ಹಾಕೋಕೆ ಮುಂಚೆನೇ ಒಂದು 3-4 ಕಡೆ ಗುಂಡಿ ತೋಡಿ ಅಲ್ಲೆಲ್ಲ ಕಲ್ಲುಗಳು ಜೋಡಿಸಿ ಬಾಂಬ್ಗಳು ಇಟ್ಟು ವೈರ್ನ ಒಂದು ದುಂಗೂರದ ಬೆಟ್ಟಕ್ಕೆ ತಗೊಂಡೋಗಿ ಅಲ್ಲಿಂದ ಬ್ಲಾಸ್ಟ್ ಮಾಡುವ ಹಾಗೆ ಪ್ಲ್ಯಾನ್ ಮಾಡ್ಕೊಂಡು ಇದ್ದಾನೆ ವೀರಪ್ಪ. ಅದು ಆ ಬ್ಯಾನರ್ನ ನೋಡ್ಬಿಟ್ಟು ರ್ಯಾಂಬೋ ಗೋಪಾಲಕೃಷ್ಣ ಅವರಿಗೇನೆ ಅವನು ಇದಾಕಿದ್ದು. ಸುಮಾರು ಒಂದು 30 ಜನ ಪೊಲೀಸ್ನವರು, ಎಲ್ಲ AK-47 ಸ್ಟನ್ ಗನ್ಗಳು, ಸುಮಾರು ವೆಪನ್ಗಳು ಸರ್. ಪ್ರತಿಯೊಬ್ಬನಿಗೂ, ಡ್ರೈವರ್ಗೂ ಸುದಾ ಇತ್ತು ಅವನ ಅವ್ರ ಹತ್ರ ವೆಪನ್. ಇವನ್ನ ಹೊಡೆದಾಕ್ಬೇಕು ಅನ್ನೋದೊಂದು ಇತ್ತು. ಈ ಅದರಲ್ಲಿ ಈ ಮನುಷ್ಯನಿಗೆ ಕೋಪ ಬಂದರೆ ಅವ್ನು ಹುಡಿಕೊಂಡು ಬಂದೇ ಬರ್ತಾನೆ ಅನ್ನೋದು ಒಂದು ಅವನಿಗೆ ಮನಸ್ಥೈರ್ಯ ಇತ್ತು. ಆ ಒಂದು ಉದ್ದೇಶಕ್ಕೆ ಅವ್ರು ಹಾಕಿದ್ರು.
ಹಾಕಿದ್ರು. ಇದು ಇದು ಹೆಂಗೋ ರಾಮ ಗೋಪಾಲಕೃಷ್ಣನ್ಗೆ ಹೋಯ್ತು. ಅವರು ಮೈಟೂರಿನಲ್ಲಿ ಇದ್ರು, ಅವರು ಬಂದು ಆ ಬ್ಯಾನರ್ ನೋಡ್ಬಿಟ್ಟು ಬ್ಯಾನರ್ನ ಕಿತ್ಕೊಂಡು ಸರಿ 30 ಜನ ಪೊಲೀಸ್ನ ರೆಡಿ ಮಾಡ್ಕೊಂಡು ಮೇಟೂರು ಬಿಟ್ಟರು. ಮೇಟೂರು ಬಿಟ್ಟು ಕೊಳತೂರಿಗೆ ಬಂದಿದ್ದಾರೆ. ಕೊಳತೂರು ಬಿಟ್ಟು ಮುಂದಕ್ಕೆ ಗೋವಿಂದಪಳ್ಳಿಗೆ ಬಂದವರೆ, ಅಲ್ಲಿ ಗಾಡಿ ಸ್ವಲ್ಪ ಟ್ರಬಲ್ ಕೊಟ್ಟಿದೆ ಅವ್ರ ಗಾಡಿ. ಯಾಗೋ ಇದು ತಳ್ಳು ಗಾಡಿ ಹೋಯ್ತದಲ್ಲ, ಹಂಗೆ ಹೆಂಗೋ ಮಾಡ್ಕೊಂಡು ಪಾಲಾರ್ಗೆ ಬಂದ್ಬಿದ್ದೋದ್ರು. ಪಾಲಾರ್ಗೆ ಬಂದುಬಿದ್ದರೆ ಅಲ್ಲಿ ನಮ್ಮ ಜೈಪಾಲ್ ಸಾಹೇಬ್ರು ಇದ್ದರು, ಪೂನಚ್ಚ ಅಂತ ಒಬ್ರು ಇನ್ಚಾರ್ಜ್ ಇದ್ದರು. ಅವರಿಬ್ಬರು ಡಿ ಎಸ್ ಪಿಗಳೇ. ಅವ್ರಿಗೆ ಬಂದು, ಸರ್ ನಮ್ಮ ಗಾಡಿ ಹಿಂಗಾಗೋಗಿದೆ, ನಾವು ಸಿಲ್ಬೇಕಲ್ಲಿಗೆ ಹೋಗ್ಬೇಕು, ನೇನೋ ಚಾಲೆಂಜ್ ಮಾಡಿ ಕರೆದಿದ್ದಾನೆ, ನಮಗೆ ಒಂದು ವೆಹಿಕಲ್ನ ಅಲ್ಲಿವರೆಗೆ ಡ್ರಾಪ್ ಕೊಡ್ತೀರಾ? ಸಿಲ್ಬೇಕಲ್ಲಿಗೆ ಗಾಡಿ ಹೋಗಲ್ಲ, ಅದರಿಂದ 2 ಕಿಲೋಮೀಟ್ರ್ ಹಿಂದೆ ಗಾಡಿ ಸ್ಟಾಪ್ ಆಗುತ್ತೆ. ಯಾಕೆಂದರೆ ಹಳ್ಳ, ಅದರಲ್ಲಿ ನೀರು ಹರಿತಿರ್ತದೆ, ಮರಗಳು, ಹಳ್ಳ. ಆ 8 ಕಿಲೋಮೀಟ್ರ್ ಒಳಗಡೆ ಅವನು 3 ಕಡೆ ಗುಂಡಿ ತೋಡವನೇ. ಗುಂಡಿ ತೋಡಿ ಈ ಸೈಜ್ ಕಲ್ಲುಗಳು ಎಲ್ಲ ಸುತ್ತ ಜೋಡಿಸಿ ಅದ್ರ ಕೆಳಗಡೆ ಸೈಡ್ನಲ್ಲಿ ಬಾಂಬ್ ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿದ್ದಾನೆ. 4 ಗುಂಡಿಗೂ ವೈರ್ ಎಳ್ಕೊಂಡು ಹೋಗಿದ್ದಾನೆ. ಎಷ್ಟು ಅಂದರೆ 1.5 ಕಿಲೋಮೀಟ್ರ್ ಎಳೆದಿದ್ದಾನೆ ಸರ್ ವೈರು. ಈ ಗಾಡಿ ಯಾವಾಗ ನಮ್ಮಲ್ಲಿ ಇವರು ಕೇಳಿದ್ರು, ಇವರು ಇಂಡಿಯಾ, ಇಂಡಿಯಾ ಅಂದರೆ MMLs, ಅದಕ್ಕೆ ಇಂಡಿಯಾ ಅಂತ ಕೋಡು. ಆ ಇಂಡಿಯಾದಿಂದ ಪರ್ಮಿಷನ್ ಕೇಳಿದ್ದಾರೆ. ಏ ಕೊಡು, ರಾಮ ಗೋಪಾಲಕೃಷ್ಣ ಅಲ್ವಾ, ಕೊಟ್ಟು ಕೊಡಿ ಗಾಡಿನ ಅಂದ್ಬಿಟ್ಟು ಅಂದ್ರು. ಅಲ್ಲಿದ್ದ ಮೆಸೇಜ್ ಬಂದಿದೆ, ಅದು ಯಾರು ಮಾತಾಡಿದ್ರು ಅನ್ನೋದು ನನಗೆ ಇನ್ನೂ ಗ್ರಹಿಸೋಕ್ಕಾಗ್ತಾ ಇಲ್ಲ. ಮರಿಸ್ವಾಮಿ ನಮ್ಮ ಬ್ರದರ್ ರಾಮಾಪುರದ ಇನ್ಸ್ಪೆಕ್ಟ್ರು, ಅವ್ರು ಮಾತಾಡಿರ್ಬೋದು. ಇದನ್ನು ಕೊಡಿ ಅಂತ ಅಂದ ತಕ್ಷಣ ಒಂದು ಡ್ರೈವರ್ ಹಾಕಿ, ನಮ್ಮ ಒಬ್ಬ ಕಾನ್ಸ್ಟೇಬಲ್ನೂ ಹಾಕಿ ಅದರಲ್ಲಿ, ಇವ್ರನ್ನೆಲ್ಲ ಕುಣಿಸಿ ತಗೊಂಡೋಗಿದ್ದಾರೆ. ಒಂದು 5.5 ಕಿಲೋಮೀಟ್ರ್ ಹೋಗಿದ್ದಾರೆ ಸರ್. ಆವಾಗ ಬಿಸಿಲು, ಈ ಮರಳೆ ಗಾಡಿ ಹೋಗುವಾಗ ಈ ಧೂಳಿನ ಹೊಗೆ ಈ ಕೆಳಗಡೆ ಭೂಮಿಯಿಂದ ಹೇಳ್ತದಲ್ಲ ಅದು ಅಡ್ವಾನ್ಸಾಗಿ ಮುಂದೆ ಹೋಗಿದೆ. ಗಾಡಿ ಹಿಂದಿಂದ ಬೀಸ್ತಿತ್ತಲ್ಲ, ಅಡ್ವಾನ್ಸಾಗಿ ಮುಂದೋಗಿದೆ. ಮುಂದೋಗುವತ್ತಿಗೆ ಇವರು 1 ಗುಂಡಿನ ಪಾಸ್ ಆಗಿದ್ದಾರೆ. 2ನೇ ಗುಂಡಿ ಹತ್ರ ಹೋಗುವಾಗ ಅಲ್ಲಿ ಪ್ರೆಸ್ ಮಾಡಿದ್ದಾನೆ, ಎತ್ತು ಬಿಸಾಕ್ಬಿಟ್ಟಿದೆ. ನೋಡಿ ಅದೃಷ್ಟ ಅಂದರೆ ತಮಿಳ್ನಾಡೋರ ಅದೃಷ್ಟವೋ ಇಲ್ಲ ನಮ್ಮ ಅದೃಷ್ಟವೋ ಗೊತ್ತಿಲ್ಲ, ನಮ್ಮ ಡ್ರೈವರ್ಗೆ ಏನೂ ಏಟಾಗಿಲ್ಲ. ಗಾಡಿ ಮಾತ್ರ ಚಿಂದಿ, 4 ಕಡೆ ವೀಲ್ಗಳು ಎಲ್ಲೆಲ್ಲಿ ಬಿದ್ದಿದ್ದಾವೋ ಗೊತ್ತಿಲ್ಲ, ಎಲ್ಲ ಪೀಸ್ ಪೀಸ್ ಆಗೋಗವೆ. ಮರದ ಮೇಲೆ ಅಲ್ಲಿ ಸುತ್ತ ಮರಗಳಿದ್ವಲ್ಲ, ಮರದ ಮೇಲೆಲ್ಲ ಬಾಡಿಗಳು, ಚಿತ್ರ ವಿಚಿತ್ರವಾಗಿ ತಲೆ ಒಂದು ಕಡೆ ಬಿದ್ದಿದೆ, ಕಾಲೊಂದು ಕಡೆ ಬಿದ್ದಿದೆ, ಕೈ ಒಂದು ಕಡೆ ಬಿದ್ದಿದೆ, ಈ ಶರೀರದ ಹೊಟ್ಟೆ ಭಾಗದಲ್ಲಿರ್ತಕ್ಕಂಥ ಕರುಳು ಜಠರ ಇವೆಲ್ಲ ಒಂದೊಂದು ಕಡೆ ಮರದಲ್ಲಿ ನೇತಾಡ್ತಾವೆ ಸರ್. ನಾವು ನೋಡ್ಬಿಟ್ಟು ನಮಗೆ ಬೇಜಾರಾಗೋಯ್ತು. ನಮಗೆ ಬುದ್ಧಿಗೆ ಯಾವಾಗ ಆ ಬೇಜಾರಿಗೆ ಏನಾದರೂ ನಾವು ಗಮನಿಸ್ಕೊಳ್ಳಿಲ್ಲ, ಬಂದ್ಬಿಟ್ಟ ವಾಪಸ್ಸು. ಆ ಬಾಡಿಗಳು ಎಷ್ಟು ಸಿಗ್ತದೆ ಅಷ್ಟನ್ನು ತಮಿಳ್ನಾಡಿನವ್ರು ತಗೊಂಡು ಅವ್ರು ಹೋದರು. ಕೈ ಕಾಲು ಯಾರ್ಯಾರ್ದು ಅಂತ ಹೇಳೋದು, ಅದರಲ್ಲಿ ಒಬ್ಬರದ್ದು ಐಡೆಂಟಿಫೈ ಆಯಿತು, ರಾಮ ಗೋಪಾಲಕೃಷ್ಣ ಅವ್ರದ್ದು. ಅವರಿಗೆ ಮಂಡಿ ಮುರಿದೋಗಿತ್ತು, ಅವ್ರು ಅಲ್ಲೇ ಬಿದ್ದಿದ್ರು, ಅವ್ರಿಗೂ ಜ್ಞಾನ ಹೋಗ್ಬಿಟ್ಟಿತ್ತು, ಅಲ್ಲೇ ಬಿದ್ದಿದ್ರು, ಚೆನ್ನಾಗಿದ್ರು ಅವರು. ನಾವಾದರೂ ಅವಾಗ ತಲೆ ಓಡಿಸಿ ಅವ ಗುಂಡುಗಳು ರೈಫಲ್ಗಳು ಎಲ್ಲೆಲ್ಲಿ ಬಿದ್ದವೆ ಒಂದಷ್ಟು ಜನ ಬಿಟ್ಟು ಹುಡುಕ್ಸಿದ್ರೆ ಒಂದಷ್ಟು ವೆಪನ್ಸ್ಗಳು ವೀರಪ್ಪನಿಗೆ ಜಂಪ್ ಆಗ್ತಿರಲಿಲ್ಲ. ನಾವು ಅದನ್ನು ಬಿಟ್ಬಿಟ್ಟೋ, ಆ ಜಾಗಕ್ಕೇ ಹೋಗೋದು ಬಿಟ್ಬಿಟ್ಟೋ 2-3 ದಿವಸ. ಆ 2-3 ದಿವಸದಲ್ಲಿ ವೀರಪ್ಪನ ಗ್ಯಾಂಗ್ನವರೇ ಬಂದು ಅಲ್ಲಿರ್ತಕ್ಕಂಥ ವೆಪನ್ಸು ಗುಂಡು ಏನೇನು ಸಿಗ್ತದೆ ಎಲ್ಲ ಎತ್ಕೊಂಡು ಹೋಗೋರು, ಬಗೆದು ಬಿಟ್ಟವ್ರೆ ಏನೆಲ್ಲನ. ವೆಹಿಕಲ್ಲು ಒಂದು 8-10 ದಿವಸ ಬಿಟ್ಟು ಯಾವುದೋ ಒಂದು ಗಾಡಿನಲ್ಲಿ ಏರ್ಕೊಂಡು ಬ್ಯಾಂಗ್ಳೂರಿಗೆ ತಂದ್ರೆ ಅದನ್ನು, ಅದು ಯಾಕೆಂದ್ರೆ ನಮ್ಮದು ಪೊಲೀಸ್ ಗಾಡಿ. ಇದು ಪಾಲಾರ್ ಬಾಂಬ್ ಬ್ಲಾಸ್ಟ್ ಆದದ್ದು. ಇವರೇ ನಮ್ಮನ್ನು ಹೇಳುವಂಗಿಲ್ಲ ಕೇಳುವಂಗಿಲ್ಲ, ಯಾರು ಬೇಕಾದರೂ, ಯಾವ ತಮಿಳ್ನಾಡಿನಿಂದ ನಾವು ನುಗ್ಬೋದು, ಕರ್ನಾಟಕದಿಂದ ಅವ್ರು ನುಗ್ಬೋದು, ಇಬ್ಬರಿಗೂ ಅಗ್ರಿಮೆಂಟ್ ಆಗಿತ್ತು. ಈ ತಮಿಳ್ನಾಡು ಗಾಡಿ ಹೋಗಿದ್ರೆ ನಾವು ಒಳಗೆ ಹೋಯ್ತಿರ್ಲಿಲ್ಲ, ನಮ್ಗೆ ವಿಷಯನೂ ಗೊತ್ತಾಗ್ತಿರ್ಲಿಲ್ಲ. ಕರ್ನಾಟಕದ ಗಾಡಿ ಓದೋದ್ರಿಂದ ಕರ್ನಾಟಕದ ವೈರ್ಲೆಸ್ ಸೆಟ್ಟು ಡ್ರೈವರು ಕೆಳಗಡೆ ಡೋರು ಹಿಂಗಿಡ್ಕೊಂಡು ಅವನು ಒಂದ್ಸಲ ಸ್ಟೈಲು, ಒಳ್ಳೆ ಡ್ರೈವರು. ಡ್ರೈವ್ ಮಾಡ್ಕೊಂಡು ಹೋಗುವಾಗ ಇದು ಯಾವಾಗ ಎತ್ತು ಬಿಸಾಕ್ತೋ ಈ ಲಾಕ್ ಓಪನ್ ಆಯಿತು, ಡೋರ್ನಿಂದ ಆಚೆ ಬಿದ್ದೋದೆ ಅವನು ಕೆಳಗೇನೆ. ಏನಾಗಿಲ್ಲ ಅವನಿಗೆ, ಸ್ವಲ್ಪ ತರ್ಚದ ಗಾಯ ಆಗದೆ. ತಕ್ಷಣ ಏನು ಮಾಡ್ದ, ನಮ್ಮ ಸೆಟ್ಟೆಲ್ಲದೆ ಅಂತ ನೋಡ್ದ. ಅಲ್ಲೊಬ್ಬ ಗಾಡಿ ಪಕ್ಕದಲ್ಲಿ ಕ್ಲೀನರ್ ಥರ ಇದ್ನಲ್ಲ ಗಾಡಿಗೆ ಸಪೋರ್ಟಾಗಿ, ಅವನ ಹತ್ರ ಒಂದು ಚಿಕ್ಕ ಸೆಟ್ ಇತ್ತು, ಹ್ಯಾಂಡ್ ಸೆಟ್ಟು. ಅದರಲ್ಲಿ ಮೆಸೇಜ್ ಕೊಟ್ಟರು, ಸರ್ ಹೀಗಾಗೋಗ್ಬಿಟ್ಟಿದೆ ಈ ಇಂಥ ಪ್ಲೇಸಲ್ಲಿ ಅಂತ. ಆವಾಗ ನಾವು ಓಡ್ಬಂದು, ನಾವು ಕ್ಯಾಂಪೆಲ್ಲ ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದು. ಅವತ್ತು ಯಾವುದು ಬಿದಿರು ಕರಳೆ ಸಾಂಬಾರು ಮಾಡಿ ಭಾಳ ಚೆನ್ನಾಗಿ ಮಾಡಿದರು ನಮ್ಮ KSRP ಅವರು, 40 ಜನಕ್ಕೆ. ನಮ್ಮ ಕ್ಯಾಂಪಲ್ಲೇ ಅಡುಗೆ ಮಾಡಿಸ್ಕೊಳ್ಳುವ ಸರ್, ನಾವು ಊಟಕ್ಕಿಷ್ಟು ಅಂದ್ಬಿಟ್ಟು ಕೊಟ್ಬಿಡ್ತಿದ್ದೋ. ಬಿದಿರು ಕರಳೆ ಸಾರು ಚೆನ್ನಾಗಿತ್ತು, 1/2 ತಿಂದಿದ್ದೀನಿ ಸರ್,
ಕೈ ತೊಳೆದ್ಬಿಟ್ಟು ನಾನು ಹೊರಟ್ಬಿಟ್ಟೆ ನಮ್ಮ ವೆಹಿಕಲ್ ನಲ್ಲಿ. ಏನಿದೆ ಅಲ್ಲಿ, ಬರೀ ಮಾಂಸ ತುಂಡುಗಳು ಅಲ್ಲಿ ಇಲ್ಲಿ ನೇತಾಡ್ತಾ ಇರೋವು, ಇವನ್ನೇ ನೋಡ್ಕೊಂಡು ವಾಪಸ್ ಬಂದ್ಬಿಟ್ಟು. ಆಮೇಲೆ ತಮಿಳ್ನಾಡಿನವ್ರು ಬಂದು ನಾವು ಅವ್ರಿಗೆ ಮೆಸೇಜ್ ಕೊಟ್ಟಿದ್ದೋ, ತಕ್ಷಣ ಬಂತು ಆಂಬುಲೆನ್ಸು, ಅವ್ರು ನೇತಾಕೊಂಡು ಹೋದ್ರು. ಆಮೇಲೆ ಒಂದು ಎರಡು ಗಾಡಿ ಲಾರಿ ಟೈಪು ಟ್ರಕ್ಗಳಿರ್ತಾವಲ್ಲ ನಮ್ಮಲ್ಲಿ, ಆ ಟ್ರಕ್ನಲ್ಲಿ ಎಲ್ಲರದು ಕೈ ಕಾಲು ಎಲ್ಲ ಎತ್ಕೊಂಡು ಒಂದು ಬೆಡ್ಶೀಟ್ನಲ್ಲಿ ಎತ್ತಿ ಗಾಡಿ ಮಡಿಕೊಂಡು ಹೋದರು. ಅಲ್ಲಿ ಹೋಗಿರೋದು ಲಿಸ್ಟ್ ಇದ್ದಿರ್ತದೆ, ಇಂಥವ್ರು ಹೋಗಿದ್ರು, ಇಂಥವ್ರು ಸತ್ತವ್ರೆ ಅಂತ ಅವ್ರಿಗೆ ಗೊತ್ತಾಗ್ತದೆ. ಅಂದರೆ ನಮ್ಮಲ್ಲಿ ಇಬ್ಬರು ಉಳ್ಕೊಂಡ್ರು, ಗಾಡಿ ಹೋಯ್ತು. ಯಾರು ಸಪೋರ್ಟ್ಗೆ ಅಂತ ಗಾಡಿಗೆ ಬಂದಿದ್ದಲ್ಲ ಒಬ್ಬ ಕಾನ್ಸ್ಟೇಬಲ್ಲು, ಅವನಿಗೂ ಏನು ಏಟಿಲ್ಲ. ಡ್ರೈವರ್ಗೆ ತರ್ಚದ ಗಾಯ ಬಿಟ್ಟರೆ ಇನ್ನೇನು ಏಟಿಲ್ಲ, ಚೆನ್ನಾಗಿ ನಡ್ಕೊಂಬರ್ತಾವನು ಅವನು ನಾವು ಗಾಡಿ ತಗೊಂಬರ್ತಾ ಇದ್ರೆ. ಇನ್ನೇನು ಅವನು ಸತ್ಯ ಹಣ್ಗಳನ್ನ ನೋಡಿ ಏನು ಮಾಡ್ತಾನೆ, ರಾಮ ಗೋಪಾಲಕೃಷ್ಣ ಅವ್ರನ್ನೊಬ್ಬನು ಸಾಗಿಸ್ಬೇಕಿತ್ತು, ಸ್ವಲ್ಪ ಹೊತ್ತು ನೋಡಿದ ಅವ್ರು ಆಮೇಲೆ ಕಣ್ಣೇ ಮುಚ್ಚಿಬಿಟ್ರಂತೆ, ಸತ್ತೋಗ್ಬಿಟ್ಟವ್ರೆ ಅಂತ ತಿಳ್ಕೊಂಡು ಬಂದು ಬರ್ತಾವನೆ. ಆಮೇಲೆ ನಮ್ಮ ಗಾಡಿ ನೋಡ್ಬಿಟ್ಟು ಸರ್ ಹಿಂಗಾಗೋಗಿದ್ದೆ, ಏ ನಡಿ ನೋಡೋಣ ಅಂತ. ಆವಾಗ ನಮ್ಮಲ್ಲಿ ಗಂಗಾಧರಯ್ಯ ಅಂತ ಒಬ್ರು ಡಿ ಎಸ್ ಪಿ, ಭಾಳ ಚುರುಕು ವ್ಯಕ್ತಿ, ಅವರು ಇಲ್ಲ ನಡಿ ನೋಡೋಣ ಅಂದ್ಬಿಟ್ಟು ಬಂದು ರಾಮಗೋಪಾಲಕೃಷ್ಣ ಅವರು ಬಾಡಿ ಬಿಟ್ಟರೆ ಇನ್ನೆಲ್ಲ ಬಾಡಿಗಳು ಪೀಸ್ ಪೀಸು, 35-40 ಜನ ಪೊಲೀಸ್ನವರು ಎಲ್ಲ ಪೀಸ್ ಪೀಸು. ಇನ್ಫಾರ್ಮೆಂಟ್ಸು ಒಂದು 7 ಜನ ಇದರಲ್ಲಿ ತಮಿಳ್ನಾಡಿನವರೇ, ನಾವು ಕರ್ಕೊಂಡೋಗ್ತೀವಿ ಅಂತ ಅಂದ್ಬಿಟ್ಟೆ. ಅವರೇ ವಾಲಂಟ್ರಿಯಾಗಿ ಕೆಲಸ ಮಾಡ್ತಾಯಿದ್ರು ತಮಿಳ್ನಾಡಿನಲ್ಲಿ. ನಮ್ಮಂಗೆ ಏ ಬಾರಯ್ಯ, ಇಲ್ಲಾಂದ್ರೆ ಸಾಹೇಬ ನಿನ್ನ ಯಾವುದೋ ಕೇಸ್ ಬಿಟ್ಟು ಮಾಡ್ಬಿಡ್ತಾನೆ ಅಂತ ಅಂದರೆ ಎದುರ್ಕೊಂಡು ಬಂದ್ಬಿಡೋರು. ಅಲ್ಲಿ ಹಂಗಲ್ಲ, ನಾವು ಬರ್ತೀವಿ ಸರ್ ನಾವು ಬರ್ತೀವಿ ಅಂತ ಅನ್ನೋರು. ಅಲ್ಲಿ ಜೈಲಲ್ಲಿ ತಂದು ಸಪೋರ್ಟ್ ಚೆನ್ನಾಗಿತ್ತು ಯಾರಿಗೆ, ನಮ್ಮ ಪೊಲೀಸ್ಗೆ. ಅದು ಏನೇನೋ ಆಯಿತು, ಕೊನೆಗೆ ಹೇಳ್ತೀನಿ ಅದ್ರ ಸ್ಟೋರಿನ. ವೀರಪ್ಪ ಎತ್ಕೊಂಡೋಯ್ತಿದ್ದ ದುಡ್ಡು ವೀರಪ್ಪನ ಒಡೆದಾಕಂದ ಮೇಲೆ ಅದು ಹೆಂಗೆ ಜೈಲಲ್ತ, ಅದನ್ನು ಒಂದನ್ನು ಗೌರ್ಮೆಂಟ್ಗೆ ಸೇರಿಸ್ಕೊಳ್ದೇನೆ. ಪೊಲೀಸ್ನವ್ರು ಎಷ್ಟು ಜನ ಡ್ಯೂಟಿ ಮಾಡಿದ್ರು ಅಷ್ಟು ಜನಕ್ಕೆ ಹಂಚು ಅಂದ್ಬಿಟ್ಟು ಕೊಟ್ಬಿಟ್ಟದ್ದು. ಯಾವುದದು ಕಿಡ್ನಾಪ್ ದುಡ್ಡು, ಯಾವ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ ಇವರು. ನಮಗೆ ಅಲ್ಲಿ ಕೆಲವು ಪೊಲೀಸ್ನವ್ರ ಸಂಪರ್ಕ ಇತ್ತು, ನಾವು ಚೆನ್ನಾಗಿದ್ದು, ಆ ಇದರಿಂದ ನಮಗೆ ವಿಷಯ ಗೊತ್ತಾಯ್ತೇ ವಿನಃ ಜೈಲಲ್ತ ಅವಳು ಮುಟ್ಟಲೇ ಇಲ್ಲ ದುಡ್ಡನ್ನ, ಅದನ್ನ ಸರ್ಕಾರಕ್ಕೂ ಜಮಾ ಮಾಡ್ಕೊಳ್ಳಿಲ್ಲ. ಇದು ಬೇಡ, ಯಾರ್ಯಾರು ಪೊಲೀಸ್ನವ್ರು ಡ್ಯೂಟಿ ಮಾಡಿದ್ರು ಅವ್ರಿಗೆ ಎಷ್ಟೆಷ್ಟಾಗುತ್ತೆ ಅಷ್ಟು ಕೊಡು, 5 ಲಕ್ಷ 10 ಲಕ್ಷ ಎಷ್ಟು ಬೇಕು ಕೊಡು. ಕೋಟ್ಯಾಂತರ ರೂಪಾಯಿ ಸರ್ ಇದು, ಹೆಚ್ಚು ಕಡಿಮೆ ಒಂದು 100 ಕೋಟಿ ಇರಬೇಕಲ್ಲಿ ಮೂಟೆ. ಆ ಮೂಟೆನಲ್ಲಿ ಫೈರ್ ಮಾಡಿದಾಗ ಕೆಲವು ನೋಟ್ಗಳಿಗೆ ಡ್ಯಾಮೇಜ್ ಆಗಿರ್ತದೆ, ಅದನ್ನು ಗೌರ್ಮೆಂಟ್ ವಾಪಸ್ ತಗೊಳ್ಳುತ್ತೆ. ಈ ಥರ ವ್ಯವಸ್ಥೆ ಒಳಗೆ ಅದಾಯಿತು. ಆಮೇಲೆ ಜೈಲಲಿತಾನು ಅವಳಿಗೆ ಅವ್ರಿಗೆ ಏನೇನು ಬೇಕು ಎಲ್ಲರಿಗೂ ಒಳ್ಳೆ ರಿವಾರ್ಡ್ಗಳು ಕೊಟ್ಟಳು ಕೆಲಸ ಮಾಡಿದವ್ರಿಗೆ. ಒಳ್ಳೆ ಕೆಲಸ ಮಾಡಿದ್ಲು, ಯಾರು ಡ್ಯೂಟಿ ಮಾಡಿದ್ರು ಕಷ್ಟಪಟ್ಟು. ಅವಳು ಪ್ರತಿ ದಿವಸ ಮೆಸೇಜ್ ಹೋಗೋದು ಸರ್, ನಾವು ಇಂಥ ಕಡೆ ಇದ್ದೀವಿ ಇಂಥ ಕಡೆ ಇದ್ದೀವಿ, ಡೈರೆಕ್ಟ್ ಸಿ ಎಮ್ಗೆ ಹೋಗೋದು ಅದು ಮೆಸೇಜ್ಗಳು. ಆ ಥರ ಚಾನಲ್ ಮಾಡ್ಕೊಂಡಿದ್ರು ಅವರು. ನಮ್ಮಲ್ಲ, ನಮ್ಮಲ್ಲಿ ನಾವು ಪಾಲಾರ್ ಕ್ಯಾಂಪ್ ಕೇಳಬೇಕು, ಪಾಲಾರ್ ಕ್ಯಾಂಪ್ನವರು ಇಂಡಿಯಾ ಕೇಳಬೇಕು. ಇಂಡಿಯಾದವರು ಅವರು ಮೆಸೇಜೇ ಕೊಡ್ತಿರ್ಲಿಲ್ಲ, ಶಾರ್ಟ್ಲೈಟ್ ಫೋನ್ ಬೇರೆ ಇವರಿಗೆ. ಇವರು ಇಷ್ಟು ಪ್ರಕಾರ ಅವನ ಹಂಗೆ ಇವನ ಹಂಗೆ ಎಳ್ಕೊ ಬನ್ನಿ ಅಂತ ಈ ಮೆಸೇಜೇ ನಮಗೆ ಸಿಗೋದು. ಡಿ ಜಿಗಾಗಲಿ ಗೌರ್ಮೆಂಟ್ಗಾಗಲಿ ಹೋದ ಮೆಸೇಜ್ಗಳು ಯಾವೂ ಇಲ್ಲ. ಯಾರು ಇವರು ಕೇಳ್ತಿಲ್ಲ, ಅಯ್ಯೋ ಬಿಡು ಹೆಂಗೆ ಮಾಡ್ಕೊಂಡು ಹೋಗಲಿ ಅಂತ. ನಮಗೇನಂತೆ, ಇಲ್ಲಿ ಪೊಲೀಸ್ನವ್ರು ಡ್ಯೂಟಿ ಮಾಡೋ ಲಕ್ಷಣ ಹೇಗೆ ಅಂದರೆ, ಅರ್ಧ ಸಂಬಳ ಸಿಗುತ್ತೆ ಎಕ್ಸ್ಟ್ರಾ. ಎಕ್ಸ್ಟ್ರಾ ಅಂದರೆ ನಮ್ಮ ಬೇಸಿಕ್ ಏನಿದೆ, ನನಗೆ 20,000 ಬೇಸಿಕ್ ಇದ್ದರೆ 10,000 ಅವ್ರಿಗೆ ಸರ್ಕಾರ ಕೊಡುತ್ತೆ, 30,000 ಇದು ನನ್ನ ಬೇಸಿಕ್ಕು, ಅದಕ್ಕೆ ಡಿ ಎ ಬರುತ್ತೆ. ಪ್ರತಿಯೊಂದು ಅನುಕೂಲ ಇದೆ, ಟಿ ಎ ಡಿ ಎ ಬರುತ್ತೆ. 20 ದಿವಸ ಡ್ಯೂಟಿ ಮಾಡೋದಕ್ಕೆ ಟಿ ಎ ಕೊಡ್ತಾರೆ ಸರ್, ಅಲ್ಲಿ ಸರ್ಕಾರದಿಂದಲೇ ಎಣಿಸ್ತಾರೆ. ಆಮೇಲೆ ನಮಗೆ ಊಟ, ಒಳ್ಳೆ ಊಟ ಸಿಗ್ತದೆ ಕ್ಯಾಂಪಲ್ಲಿ ಇದ್ದರೆ. ಕಾಡಿಗೋದ್ರೆ ನಾವು ಬುತ್ತಿ ಕಟ್ಕೊಂಡು ಹೋಗ್ತೀವಿ ಬಿಡಿ. ನಿಜವಾಗ್ಲೂ ಹೇಳ್ತೀನಿ, ಒಂದು ನೆಗಡಿ ಒಂದು ತಲೆನೋವು ಅಂತ ಮಲಗಲಿಲ್ಲ ಆ ಕಾಡೊಳಗಡೆ, ಅಷ್ಟು ವೆದರ್ ಚೆನ್ನಾಗಿತ್ತು ಅಲ್ಲಿ. ನಾವು ಮಳೆಯಲ್ಲಿ ನೆನೆದ್ಕೊಂಡು ಒಂದು 2 ಕಿಲೋಮೀಟ್ರ್ ಹೋದರೆ ಇನ್ನೊಂದು 2 ಕಿಲೋಮೀಟ್ರ್ ಬಿಸಿಲು ಇದ್ದರೆ ಸಾಕು, ಬಟ್ಟೆ ಎಲ್ಲ ಒಣಗೋಗ್ಬಿಡು. ಕರ್ಕೊಬರೋದು ನಾನು, ಒಡೆಯೋರು ನೀವು, ನಿಮಗೆ ರಿವಾರ್ಡು. ಅದು ಏನು, ಹುಬ್ಳಿ ಧಾರವಾಡ ರಾಯಚೂರು ಗುಲ್ಬರ್ಗ ಈ ಸೈಡ್ನವರೇ ಬೇಕವ್ರಿಗೆ, ಬೆಳಗಾಮು ಈ ಸೈಡ್ನವ್ರ ಕೈಲಿ ಹೊಡೆಯೋದು. ನಮ್ಮ ಗಂಗಾಧರಯ್ಯ ಡಿ ಎಸ್ ಪಿ ಒಳ್ಳೆ ಶೂಟರ್, ಅವರು ಯಾವುದೇ ಕೊಡಲಿ ಒಂದೇ ಕೈನಲ್ಲಿ ಹೊಡೆಯುವಂಥ ವ್ಯಕ್ತಿ. ಅವರು ಅಷ್ಟೇ, ಪೂನಚ್ಚನೂ ಅಷ್ಟೇ. ಅವ್ರಿಗೊಂದು ರಿವಾರ್ಡ್ ಇಲ್ಲ ಸರ್ ಅವ್ರಿಗೆ. ಪೂನಚ್ಚಗೆ ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ, ಪೂನಚ್ಚ ಯಾಕೆಂದರೆ ಇವರ ಕೈ ಕೆಳ ಕೆಲಸ ಮಾಡಿದವ್ರು. ನಮ್ಮ ಗಂಗಾಧರಯ್ಯವ್ರಿಗೆ ಒಂದು ರಿವಾರ್ಡ್ ಇಲ್ಲ, ಅವರಿಗೆ ನಿನಗೆ ಒಳ್ಳೆ ಶೂಟರ್ ಅಂದ್ಬಿಟ್ಟು ಸರ್ಟಿಫಿಕೇಟ್ ಕೊಡಿಸ್ತೀನಿ ಸರ್ಕಾರದಿಂದ ಅಂದ್ಬಿಟ್ಟು ಆಸೆ ತೋರಿಸಿ ಚೆನ್ನಾಗಿ ಡ್ಯೂಟಿ ಮಾಡಿಸ್ಕೊಂಡು ಕೊನೆಗೆ ನನ್ನ ವಿಷಯದಲ್ಲಿ ಅವರು ಆಚೆ ಬಂದ್ಬಿಟ್ರು. ನನಗೆ ಎನ್ಕೌಂಟ್ರ್ ವಿಷಯದಲ್ಲೇ ಅವ್ರಿಗೆ ಬೇಜಾರಾಗಿ ನನ್ನನ್ನು ಕಳಿಸಿದ್ರು, ನನ್ನ ಹಿಂದೆ ಅವರು ಬಂದ್ಬಿಟ್ರು. ಕಮಲಾ ನಾಯ್ಕ ಬಿಟ್ಟಾಕಿ ಸರ್ ಅವನು ಹೊರಟ್ಬಿಟ್ಟ ಅವನು ಮೇಲಕ್ಕೆ. ಅವರಿಂದಲೇ ವೀರಪ್ಪ ಬಲ್ತದ್ದು, ಅಡುಗೆ ಮಾಡಿ ತಗೊಂಡೋಗಿ ಕೊಟ್ಟವ್ರೆ. ಅಂಡೆ ಕುರುಬನ್ ದೊಡ್ಡಿ ಅಂತ ಇದೆ ಆ ಟಿಬೆಟ್ ಇದರಲ್ಲಿ, ಅಂಡೆ ಕುರುಬನ್ ದೊಡ್ಡಿನಲ್ಲಿ ಅವಂದೇ ಕಮಲಾ ನಾಯ್ಕನವರು. 15/9/92 ದಿವಸ ಈ ವೀರಪ್ಪನ ಗ್ಯಾಂಗ್ನವನೊಬ್ಬ ಸೈನ್ ಮಾಡೋದಕ್ಕೆ ಅಂತ ಬರ್ತಾನೆ. ಅವನ ಫೋಟೋ ನೋಡಿ, ಇದು ಅವನ ಹೆಸರು ನಮಗೂ ಗೊತ್ತಿಲ್ಲ, ನಿಮಗೂ ಏನು ಅವಶ್ಯಕತೆ ಇಲ್ಲ. ಈ ವ್ಯಕ್ತಿ ಬಂದರೆ ಅವನು ಎಲ್ಲಿ ಹೋಗ್ತಾನೆ, ಏನು ಮಾತಾಡ್ತಾನೆ, ಅವ್ನು ತಿರ್ಗ ವಾಪಸ್ ಹೆಂಗೆ ಯಾವುದೋ ಬಸ್ಸಲ್ಲಿ ಹೋಗ್ತಾನೆ ಇಲ್ಲ ನಡ್ಕೊಂಡು ಹೋಗ್ತಾನ,
ಯಾವ ಕಡೆ ಹೋಗ್ತಾನೆ ಅದನ್ನು ನನಗೆ ವಿವರಿಸಿ ಅಂದರು. ನಾವು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಕಾದೋ, 2:15 ಬಸ್ ಬಂತು. ಆ ಬಸ್ಸಲ್ಲಿ ಆ ವ್ಯಕ್ತಿ ಇಳಿದ, ನಾವು ಮೊದಲೇ ಫೋಟೋ ನೋಡಿರೋದ್ರಿಂದ ಅವನ್ನ ಗುರುತಿಡಿದು ಅವನ ಹಿಂದೆ ಫಾಲೋ ಮಾಡಿದೋ. ಮಾಡಿಬಿಟ್ಟು ಹೋದರೆ ಅವನು ಸ್ಟೇಷನಲ್ಲಿ ಹೋಗಿ ರೈಟ್ರ ಹತ್ರ ಮಾತಾಡ್ದ. ಮಾತಾಡಿಬಿಟ್ಟು ಅವ್ರನ್ನ ಕರ್ಕೊಂಡು ಹೋಟ್ಲಿಗೆ ಹೋದ. ಆ ಹೋಟ್ಲ್ನಲ್ಲಿ ಟಿಫನ್ ಕೊಡಿಸ್ಬಿಟ್ಟು, 50 ರೂಪಾಯಿ ನೋಟು ಎಷ್ಟು ಇದ್ದು ಅಂತ ನನಗೆ ಗೊತ್ತಿಲ್ಲ, ಸುಮಾರು 50 ರೂಪಾಯಿ 100 ಇರಬಹುದು. ಒಂದು ಕಟ್ಟನ್ನು ಎತ್ತಿ ರೈಟ್ರಿಗೆ ಕೊಟ್ಟ. ಕೊಟ್ಬಿಟ್ಟು ಹಾಗೆ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ತಿ ತಮಿಳ್ನಾಡು ಸೈಡು ಹೊರಟ. ಆತ್ಮೀಯ ಗೆಳೆಯರಾದ ಸುಧೀರ್ ಶೆಟ್ಟಿರವರು ಫೋಟೋ ಜರ್ನಲಿಸಮಲ್ಲಿ ಹೆಸರಾಂತ ವ್ಯಕ್ತಿ, ಒಬ್ಬ ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡಂತ ಪತ್ರಕರ್ತ. ಯಾಕೆ ಸಾಮಾಜಿಕ ಕಳಕಳಿ ಅಂತೀನಿ ಅಂದ್ರೆ, ಅವರು ಕೇವಲ ಸಮಾಜ ಸೇವೆಯ ದೃಷ್ಟಿಯಲ್ಲಿ ಮಾಡಿರೋದಲ್ಲ, ಇಡೀ ಸಮಾಜದ ವ್ಯವಸ್ಥೆ, ಅದು ಪರಿಸರ ಇರ್ಬೋದು, ಕಳಸ ಬಂಡೂರಿ ಇರ್ಬೋದು, ಕಾವೇರಿ ನೀರಿನ ಬಗ್ಗೆ ಇರ್ಬೋದು, ಎತ್ತಿನ ಹೊಳೆ ಯೋಜನೆ ಬಗ್ಗೆ ಇರ್ಬೋದು, ಕಾಡು ಪ್ರಾಣಿಗಳ ಬಗ್ಗೆ ಅವ್ರಿಗಿರುವಂತ ಕಾಳಜಿ, ಇಂಥ ಒಬ್ಬ ಸಮಾಜ ಮುಖಿಯಾಗಿ ಸಮಾಜದ ಬಗ್ಗೆ ಕಳಕಳಿ ಇರತಕ್ಕಂತ ಒಬ್ಬ ಫೋಟೋ ಜರ್ನಲಿಸಂ ಮಾಡ್ತಾ ಇದ್ದಂತ ಸುಧೀರ್ ಶೆಟ್ಟಿರವರು ಜನಜಾಗೃತಿ ಮಾಧ್ಯಮವನ್ನ ಪ್ರಾರಂಭಿಸಿದ್ದಾರೆ. ಈ ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ, ಹಾಗೂ ನೀವು ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಎಲ್ಲರಿಗೂ ತಿಳಿಸಿ, ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ.